ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ಸಚ್ ಅ ಜಾಯ್ ಟು ಲರ್ನ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯ ಕಲಿಯುವಂಥದ್ದು ಎಷ್ಟು ಆನಂದಕರವಾದದ್ದು. ಬೈಬಲ್ ಸೇಸ್, ಸತ್ಯವೇದ ಹೇಳ್ತದೆ, ಯು ಸರ್ಚ್ ದ ಸ್ಕ್ರಿಪ್ಚರ್ಸ್ ಬಿಕಾಸ್ ಇನ್ ದೆಮ್ ಯು ಫೈಂಡ್ ಲೈಫ್. ನೀವು ವಾಕ್ಯವನ್ನು ಹುಡುಕುವಾಗ ನೀವು ಕೊನೆಯದಾಗಿ ಅದನ್ನು ಕಂಡುಕೊಳ್ಳುತ್ತೀರಿ. ಐ ಹ್ಯಾವ್ ಸೀನ್ ದ ಬೆಸ್ಟ್ ಥಿಂಗ್ ಟು ಸ್ಟಡಿ ಇಸ್ ದ ವರ್ಡ್ ಆಫ್ ಗಾಡ್. ನಾನು ಅಂದ್ಕೊಳ್ತೇನೆ ದೇವರ ವಾಕ್ಯವನ್ನು ಕಲಿಯುವಂಥದ್ದು ಬಹಳ ಒಳ್ಳೆಯದು. ಇಟ್ ಬ್ರಿಂಗ್ ಸಚ್ ಅ ಜಾಯ್ ಅಂಡ್ ಹ್ಯಾಪಿನೆಸ್ ಅಂಡ್ ಹೋಪ್ ವೆನ್ ಐ ರೀಡ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವನ್ನು ಓದುವಾಗ ಒಂದು ಸಂತೋಷ, ಆನಂದ ಮತ್ತು ನಿರೀಕ್ಷೆ ತರುವಂತದ್ದಾಗಿರುತ್ತದೆ. ನಾಟ್ ಓನ್ಲಿ ದಟ್ ಬಟ್ ವಿ ನೀಡ್ ಟು ಲರ್ನ್ ದ ವರ್ಡ್ ಆಫ್ ಗಾಡ್. ಅದು ಮಾತ್ರವಲ್ಲದೆ ನಾವು ದೇವರ ವಾಕ್ಯವನ್ನು ಕಲಿಯಬೇಕು. ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಇಟ್ ಟೆಲಿಂಗ್ ಅಸ್. ನಮಗೆ ಏನ್ ಹೇಳುತ್ತದೆ ದೇವರ ವಾಕ್ಯ ಅಂತದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಎವ್ರಿ ಟೈಮ್ ವಿ ರೀಡ್ ದ ವರ್ಡ್ ಆಫ್ ಗಾಡ್, ಪ್ರತಿ ಸಲ ನಾವು ದೇವರ ವಾಕ್ಯ ಓದುವಾಗ God is speaking to us. ದೇವರು ನಮ್ಮ ಜೊತೆ ಮಾತನಾಡುತ್ತಾರೆ. Because this is written by God by the power of the Holy Spirit. ಯಾಕಂದ್ರೆ ಇದು ದೇವರಿಂದ ಪವಿತ್ರಾತ್ಮ ಪ್ರೇರಣೆಯಿಂದ ಬರೆಯಲ್ಪಟ್ಟ ವಾಕ್ಯವಾಗಿದೆ. So today we learn something very very awesome. ನಾವು ಇವತ್ತು ಒಂದು ಬಹಳ ಅತ್ಯುತ್ತಮವಾದಂತದ್ದನ್ನು ಕಲಿಯಲಿಕ್ಕಿದ್ದೇವೆ. And it is also very very dangerous. ಬಹಳ ಅಪಾಯಕರವಾದದ್ದನ್ನು ಕಲಿಯಲಿಕ್ಕಿದ್ದೇವೆ. So we should be ready right now. ನಾವು ಈಗ ಸಿದ್ಧವಾಗಿರಬೇಕು. Let's pray. ಪ್ರಾರ್ಥನೆ ಮಾಡಿಕೊಳ್ಳೋಣ. ಫಾದರ್, ತಂದೆ, ಇನ್ ದ ನೇಮ್ ಆಫ್ ಜೀಸಸ್, ಯೇಸುವಿನ ನಾಮದಲ್ಲಿ, ಓಪನ್ ಅವರ್ ಹಾರ್ಟ್ಸ್, ನಮ್ಮ ಹೃದಯಗಳನ್ನು ತೆರೆ, ಓಪನ್ ಅವರ್ ಮೈಂಡ್ಸ್, ನಮ್ಮ ಮನಸ್ಸುಗಳನ್ನು ತೆರೆ, ಅಂಡ್ ಲೆಟ್ ದ ಹೋಲಿ ಸ್ಪಿರಿಟ್ ವರ್ಕ್ ಇನ್ ಅಸ್. ನಮ್ಮಲ್ಲಿ ಪವಿತ್ರಾತ್ಮನು ಕಾರ್ಯ ಮಾಡಲಿ. ಎವ್ರಿ ವರ್ಡ್ ದಟ್ ಇಸ್ ಸ್ಪೋಕನ್ ಫ್ರಮ್ ದಿಸ್ ಪ್ಲೇಸ್, ಈ ಒಂದು ಸ್ಥಳದಲ್ಲಿ ಪ್ರತಿ ವಾಕ್ಯಗಳು ನಮ್ಮೊಟ್ಟಿಗೆ ಮಾತನಾಡಲಿ. ಲೆಟ್ ಇಟ್ ಬಿ ಅ ವರ್ಡ್ ಫ್ರಮ್ ಹೆವೆನ್, ಫ್ರಮ್ ಯೋರ್ ಹಾರ್ಟ್. ನಿಮ್ಮ ಹೃದಯ ಮತ್ತು ಪರಲೋಕದಿಂದ ಒಂದು ವಾಕ್ಯಗಳು ನಮಗೆ. ಅಂಡ್ ಐ ಪ್ರೇ ಫಾರ್ ಎವ್ರಿ ಒನ್ ಹೂ ಇಸ್ ಲಿಸ್ನಿಂಗ್ ಟು ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರಿಗಾಗಿ Great change as they hear the word of God. ದೇವರ ವಾಕ್ಯವನ್ನು ಕೇಳುವಾಗ ಒಂದು ದೊಡ್ಡ ಬದಲಾವಣೆ ಅವರಲ್ಲಿ ಉಂಟಾಗಲಿ. And they will see miracles and wonders in their daily life. ಅವರ ಪ್ರತಿ ದೈನಂದಿನ ಜೀವಿತದಲ್ಲಿ ಅದ್ಭುತಗಳು, ಸೂಚಕ ಕಾರ್ಯಗಳನ್ನು ಅವರನ್ನು ಎದುರು ನೋಡಲಿ. In Jesus name I pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. Let's turn our Bibles to James chapter 3. ನಾವು ನಮ್ಮ ಸತ್ಯವೇದವನ್ನ ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯದ ಕಡೆಗೆ ತಿರುಗಿಸಿಕೊಳ್ಳೋಣ. And we will read from verse 1 onwards. ಒಂದು ಒಂದರ ನಂತರವಾಗಿ ನಾವು ಓದಿಕೊಳ್ಳೋಣ, ಒಂದನೇ ವಾಕ್ಯದ ನಂತರವಾಗಿ. Dear brothers and sisters, ನನ್ನ ಪ್ರೀತಿಯ ಸಹೋದರರೇ, ನಾಟ್ ಮೆನ್ ಆಫ್ ಯು ಶುಡ್ ಬಿಕಮ್ ಟೀಚರ್ಸ್ ಇನ್ ದ ಚರ್ಚ್. ಸಹೋದರರೇ, ಬೋಧಕರಾದ ನಮಗೆ ಬೋಧಕರಾದ ನಮಗೆ ಕಠಿಣ ತೀರ್ಪು ಆಗುವುದೆಂದು ತಿಳಿದುಕೊಂಡು ಬಹುಮಂದಿ ಬೋಧಕರಾಗಬೇಡ್ರಿ. ಫಾರ್ ವಿ ಹೂ ಟೀಚ್ ವಿಲ್ ಬಿ ಜಡ್ಜ್ಡ್ ಬೈ ಗಾಡ್ ವಿತ್ ಗ್ರೇಟೆಸ್ಟ್ ಸ್ಟ್ರಿಕ್ಟ್ನೆಸ್. ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು. ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿಸಿದನು, ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನು ಆಗಿದ್ದ. ಐ ವಿಲ್ ರೀಡ್ ಇಟ್ ಟಿಲ್ ವರ್ಸ್ 6. ನಾನು ಆರನೇ ವಚನ ಓದುತ್ತೇನೆ. ವಿ ಆಲ್ ಮೇಕ್ ಮಿಸ್ಟೇಕ್ಸ್ ಫ್ರಮ್ ವರ್ಸ್ 2 ಟು ವರ್ಸ್ 6. We all make mistakes, but those who control their tongues can also control themselves in every other way. We can make a large horse turn around and go wherever we want by means of small bit in its mouth. And a tiny rudder makes a huge ship turn wherever the pilot wants it to go, even though the winds are strong. So also, the tongue is a small thing, but what enormous damage it can do. A tiny spark can set a great forest on fire, and the tongue is a flame of fire. It is full of wickedness that can ruin your whole life. It can turn the entire course of your life into a blazing flame of destruction, for it is set on fire by hell itself. ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು. ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿಸ್ತನು, ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನೂ ಆಗಿದ್ದಾನೆ. ನಾವು ಕುದುರೆಗಳನ್ನು ಸ್ವಾಧೀನ ಮಾಡಿಕೊಳ್ಳಬೇಕೆಂದಿರುವಾಗ ಅವುಗಳ ಬಾಯಿಗೆ ಕಡಿವಾಣ ಹಾಕುತ್ತೇವಲ್ಲ, ಆಗ ಅವುಗಳ ದೇಹವನ್ನೆಲ್ಲ ತಿರುಗಿಸುವುದಕ್ಕೆ ಆಗುತ್ತದೆ. ಅಡುಗುಗಳನ್ನು ನೋಡ್ರಿ, ಅವು ಬಹುದೊಡ್ಡವು, ಬಲವಾದ ಗಾಳಿಯಿಂದ ಬಡಿಸಿಕೊಂಡು ಹೋಗುತ್ತವೆ. ಆದರೂ ನಡೆಸುವನು ಬಹು ಸಣ್ಣ ಚಿಕ್ಕಾಣಿಯಿಂದ ಅವುಗಳನ್ನು ತನ್ನ ಮನಸ್ಸಿಗೆ ಬಂದ ಕಡೆಗೆ ತಿರುಗಿಸುತ್ತಾನೆ. ಹಾಗೆಯೇ ನಾಲಿಗೆಯು ಕೂಡ ಚಿಕ್ಕ ಅಂಗವಾಗಿದ್ದರೂ ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತದೆ. ಎಷ್ಟು ಕೊಂಚ ಕಿಚ್ಚು ಎಷ್ಟು ದೊಡ್ಡ ಕಾಡನ್ನು ಉರಿಸುತ್ತದೆ ನೋಡ್ರಿ. ನಾಲಿಗೆಯು ಕಿಚ್ಚೆ, ನಾಲಿಗೆಯು ಅಧರ್ಮ ಲೋಕ ರೂಪವಾಗಿ ನಮ್ಮ ಅಂಗಗಳ ನಡುವೆ ಇಟ್ಟದೆ. ಅದು ದೇಹವನ್ನೆಲ್ಲ ಕೆಡಿಸುತ್ತದೆ, ತಾನೇ ನರಕದಿಂದ ಬೆಂಕಿ ಹತ್ತಿಸಿಕೊಳ್ಳುತ್ತಾ ಪ್ರಪಂಚ ವಿಭಜಕರಕ್ಕೆ ಬೆಂಕಿ ಹೆಚ್ಚಿಸುತ್ತದೆ. Hallelujah. Hallelujah. The Bible says we all make mistakes in our lives. ನಮ್ಮ ಸತ್ಯವೇದ ಹೇಳ್ತದೆ ನಾವು ನಮ್ಮ ಜೀವಿತದಲ್ಲಿ ಕೆಲವು ಸಾರಿ ತಪ್ಪುಗಳನ್ನು ಮಾಡುತ್ತೇವೆ. But a person who controls his tongue can control the whole body. ಒಬ್ಬ ವ್ಯಕ್ತಿಯು ತನ್ನ ನಾಲಿಗೆಯನ್ನು ಹತೋಟಿಯಲ್ಲಿ ಇಟ್ಕೊಳ್ಳದಿರುವನು ತನ್ನ ಶರೀರವನ್ನು ಹತೋಟಿಯಲ್ಲಿ ಹಿಡಿದುಕೊಳ್ಳಲು ಸಾಧ್ಯವಿಲ್ಲ. Such a small thing the tongue is, but it is very very powerful. ನೋಡಿ ಎಷ್ಟು ಸಣ್ಣದಾದಂತಹ ನಾಲಿಗೆ, ಬಹಳ ಶಕ್ತಿಯುತವಾದದ್ದು. The Bible says it can cause a enormous, a great damage.
ಅದು ನೋಡ್ರಿ ಸತ್ಯವೇದ ಹೇಳ್ತದೆ ಅದೊಂದು ದೊಡ್ಡ ಮಟ್ಟದಲ್ಲಿ ಅದೊಂದು ಅಪಾಯವನ್ನು ತರಲಿಕ್ಕಿದೆ. ಇಟ್ ಕ್ಯಾನ್ ಲೈಟ್ ಅ ಫೈರ್ ಇನ್ ದ ಹೌಸ್. ಅದು ಒಂದು ಮನೆಯಲ್ಲಿ ಒಂದು ಬೆಂಕಿ ಹಚ್ಚುವಂತ ರೂಪದಲ್ಲಿ ಇರುತ್ತದೆ. ಅಂಡ್ ಇಟ್ ಇಸ್ ಲೈಕ್ ಅ ಫ್ಲೇಮ್ ಆಫ್ ಫೈರ್. ಒಂದು ಬೆಂಕಿ ಒಂದು ಒತ್ತಿ ಉರಿಯುವಂತೆ ಮಾಡುತ್ತದೆ. ಬೈಬಲ್ ಸೇಸ್ ಇಟ್ ಇಸ್ ಫುಲ್ ಆಫ್ ವಿಕೆಡ್ನೆಸ್. ಸತ್ಯವೇದ ಹೇಳ್ತದೆ ಇದು ಬಹಳ ದುಷ್ಟತನಕ್ಕೆ ನಡೆಸುತ್ತದೆ. ಅಂಡ್ ಇಟ್ ಕ್ಯಾನ್ ರ್ಯೂನ್ ಅವರ್ ಹೋಲ್ ಲೈಫ್. ಇದು ಸತ್ಯವೇದ ಹೇಳ್ತದೆ ನಮ್ಮ ಜೀವಿತವನ್ನು ಒಂದು ಒಡೆದಾಕುವ ಇರ್ತದೆ. ಅಂಡ್ ದ ಎಂಟೈರ್ ಕೋರ್ಸ್ ಆಫ್ ಲೈಫ್ ಇನ್ ಟು ಅ ಬ್ಲೇಸಿಂಗ್ ಫ್ಲೇಮ್ ಆಫ್ ಡಿಸ್ಟ್ರಕ್ಷನ್. ಲಾಸ್ಟ್ ವರ್ಡ್ಸ್ ನೋಡ್ರಿ, ದೊಡ್ಡ ಕಾರ್ಯವನ್ನು ಕೊಚ್ಚಿಕೊಳ್ತದೆ, ಎಷ್ಟು ಕೊಂಚ ಕಿಚ್ಚು, ಎಷ್ಟು ದೊಡ್ಡ ಕಾರ್ಯವನ್ನು ಉರಿಸುತ್ತದೆ, ತಾನೇ ನರಕದಿಂದ ಬೆಂಕಿ ಹಚ್ಚಿಸಿಕೊಳ್ಳುತ್ತಾ ಪ್ರಪಂಚವೆಂಬ ಚಕ್ರಕ್ಕೆ ಬೆಂಕಿ ಹಚ್ಚುತ್ತದೆ. ಹಾಲೆಲೂಯಾ, ಹಾಲೆಲೂಯಾ. ಬೈಬಲ್ ಸೇಸ್ ದಟ್ ಡೆತ್ ಅಂಡ್ ಲೈಫ್ ಲೈಸ್ ಇನ್ ದ ಪವರ್ ಆಫ್ ಅವರ್ ಟಂಗ್. ನೋಡ್ರಿ ಸತ್ಯವೇದ ಹೇಳ್ತದೆ ಜೀವ ಮರಣಗಳು ನಮ್ಮ ನಾಲಿಗೆಯ ವಶ ಎಂಬುದಾಗಿ. ಲೆಟ್ಸ್ ರೀಡ್ ದಟ್ ಸ್ಕ್ರಿಪ್ಚರ್ಸ್, ಪ್ರೋವರ್ಬ್ಸ್ ಚಾಪ್ಟರ್ 18 verse 20 and 21. ಜ್ಞಾನೋಕ್ತಿ ಪುಸ್ತಕ 18ನೇ ಅಧ್ಯಾಯದಲ್ಲಿ 20-21ನೇ ವಚನ ಹೇಳ್ತದೆ, words satisfy the soul as food satisfies the stomach. The right words on a person's lips bring satisfaction. Those who love to talk will experience the consequences, for the tongue can kill or nourish life. ಆ ಮನುಷ್ಯನು ತನ್ನ ಬಾಯಿಯ ಬೆಳೆಯನ್ನು ಹೊಟ್ಟೆ ತುಂಬ ಉಣ್ಣುವನು, ತನ್ನ ತುಟಿಗಳ ಫಲವನ್ನು ಸಾಕಷ್ಟು ತಿನ್ನುವನು. ಜೀವನ ಮರಣಗಳು ನಾಲಿಗೆ ವಶ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು. ಹಾಲೆಲೂಯಾ, ಹಾಲೆಲೂಯಾ. ವಿಲ್ ಗೋ ಬ್ಯಾಕ್ ಟು ಜೇಮ್ಸ್ ಚಾಪ್ಟರ್ 3. ಈಗ ಮತ್ತೆ ನಾವು ತಿರುಗಿ ಯಾಕೋಬನ ಪುಸ್ತಕ 3ನೇ ಅಧ್ಯಾಯಕ್ಕೆ ಹೋಗೋಣ. ವರ್ಸ್ 7 ಇಟ್ ಸೇಸ್, 7ನೇ ವಚನ ಹೀಗೆ ಹೇಳ್ತದೆ, ಪೀಪಲ್ ಕ್ಯಾನ್ ಟೇಮ್ ಆಲ್ ಕೈಂಡ್ಸ್ ಆಫ್ ಅನಿಮಲ್ಸ್, ಬರ್ಡ್ಸ್ ಅಂಡ್ ರೆಪ್ಟೈಲ್ಸ್ ಅಂಡ್ ಫಿಶ್, ಬಟ್ ನೋ ಒನ್ ಕ್ಯಾನ್ ಟೇಮ್ ದ ಟಂಗ್. ನರಜಾತಿಯು ಸಕಲ ಜಾತಿಯು ಮೃಗ ಪಕ್ಷಿ ಕ್ರಿಮಿ ಜಲಚರಗಳನ್ನು ಅತೋಟಿಗೆ ತರುವುದುಂಟು ಮತ್ತು ತಂದದುಂಟು. ಯು ಕ್ಯಾನ್ ಸಿ ಅ ಲಯನ್ ಇನ್ ದ ಜಂಗಲ್. ನಾವು ನೋಡ್ತೇವೆ ಒಂದು ಒಂದು ಕಾಡಿನಲ್ಲಿ ಒಂದು ಹುಲಿ ಸಿಂಹ, ಆರ್ ಮೇ ಬಿ ಟೈಗರ್ ಇನ್ ದ ಜಂಗಲ್. ಒಂದು ಕಾಡಿನಲ್ಲಿ ಒಂದು ಹುಲಿಯನ್ನು ನೋಡುತ್ತೇವೆ. ಹೌ ಫೆರೋಷಿಯಸ್ ಇಟ್ ಇಸ್, ಹೌ ಡೇಂಜರಸ್ ಇಟ್ ಇಸ್. ಅದು ಎಷ್ಟು ಅಪಾಯಕಾರಿ ಆದಂತದ್ದು, ಎಷ್ಟು ಒಂದು 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 ಕ್ಲಿಷ್ಟಕರವಾದದ್ದು ನಾವು ನೋಡ್ತೇವೆ. ಬಟ್ ರಿಮೆಂಬರ್ ಒನ್ ಥಿಂಗ್, ಅದ್ರ ಒಂದು ವಿಷಯ, ದಟ್ ಸೇಮ್ ಡೇಂಜರಸ್ ಅನಿಮಲ್ ಇಸ್ ಟ್ರೈನ್ ಬೈ ಮ್ಯಾನ್ ಟು ವರ್ಕ್ ಇನ್ ದ ಝೂ. ನೋಡ್ರಿ ಅದೇ ಒಂದು ಸರ್ಕಸ್, ಐ ಮೀನ್ ಸರ್ಕಸ್ ಇಕೆನ್ಸ್, ಹುಲಿಯು ಮನುಷ್ಯರಿಂದ ತರಬೇತಿ ಹೊಂದಿ ಸರ್ಕಸ್ ಅಲ್ಲಿ ಕೆಲಸ ಮಾಡ್ತದೆ. ದ ಮ್ಯಾನ್ ಕ್ಯಾನ್ ಟೇಮ್ ಅ ಡೇಂಜರಸ್ ಅನಿಮಲ್ ಅಂಡ್ ಮೇಕ್ ಪೀಪಲ್ ಟು ಲಾಫ್ ಇನ್ ಅ ಸರ್ಕಸ್. ನೋಡ್ರಿ ಒಂದು ಅಪಾಯಕಾರಿಯಾದಂತ ಒಂದು ಪ್ರಾಣಿಯನ್ನು ಮನುಷ್ಯನ ಅದನ್ನು ತರಬೇತಿಗೊಳಿಸಿ ಜನರು ನಗುವಂತೆ ನಡೆಸುತ್ತದೆ. ಬಟ್ ದ ಬೈಬಲ್ ಸೇಸ್ ನೋ ಒನ್ ಕ್ಯಾನ್ ಟೇಮ್ ದ ಟಂಗ್. ಆದ್ರೆ ಸತ್ಯವೇದ ಹೇಳ್ತದೆ ನಾಲ್ಗೆನ ಅಥಾರಿಟಿಯಲ್ಲಿ ಇಟ್ಟುಕೊಳ್ಳಕ್ಕೆ ಆಗೋದಿಲ್ಲ. ವಿ ಶುಡ್ ಬಿ ವೆರಿ ಕೇರ್ಫುಲ್ ಹೌ ವಿ ಯೂಸ್ ಅವರ್ ಟಂಗ್ಸ್, ಬ್ರದರ್ ಅಂಡ್ ಸಿಸ್ಟರ್ಸ್. ಸಹೋದರ ಸಹೋದರಿಯರೇ, ನಮ್ಮ ನಾಲ್ಗೆನ ಹೇಗೆ ಉಪಯೋಗಿಸ್ತೇವೆ ಅನ್ನೋದು ಬಹಳ ಪ್ರಾಮುಖ್ಯ. ಅವರ್ ವರ್ಡ್ಸ್ ಶುಡ್ ಬಿ ಗುಡ್. ನಮ್ಮ ಮಾತುಗಳು ಒಳ್ಳೆದಾಗಿರಬೇಕು. ದೇ ಶುಡ್ ಬಿ ಗ್ರೇಷಿಯಸ್. ಅದೊಂದು ಒಂದು ಒಂದು ಕರುಣೆಯಂತ ಉಳ್ಳದಾಗಿರಬೇಕು. ಇಟ್ ಶುಡ್ ಬ್ರಿಂಗ್ ಬ್ಲೆಸಿಂಗ್ಸ್ ಟು ಅದರ್ಸ್. ಮತ್ತೊಬ್ಬರಿಗೆ ಆಶೀರ್ವಾದ ತರುವಂತದಾಗಿರಬೇಕು. ಆಸ್ ಫುಡ್ ಸ್ಯಾಟಿಸ್ಫೈಸ್ ದ ಸ್ಟಮಕ್, ಹೊಟ್ಟೆಗೆ ಒಂದು ಆಹಾರ ತೃಪ್ತಿ ಕೊಡುತ್ತದೆ. ಸೊ ಗುಡ್ ವರ್ಡ್ಸ್ ನರಿಷಸ್ ಅ ಪರ್ಸನ್. ಒಂದು ಒಳ್ಳೆ ಒಂದು ಏನದು ಒಳ್ಳೆ ಮಾತುಗಳು ಮನುಷ್ಯರನ್ನು ತೃಪ್ತಿ ಪಡಿಸುವಂತದ್ದು. ಹಾಲೆಲೂಯಾ, ಹಾಲೆಲೂಯಾ. ವಿ ಮಸ್ಟ್ ಬಿ ವೆರಿ ಕೇರ್ಫುಲ್ ಯೂಸಿಂಗ್ ದ ವರ್ಡ್ಸ್ ದಟ್ ವಿ ಸ್ಪೀಕ್ ಎವ್ರಿ ಡೇ. ನಾವು ಪ್ರತಿದಿನ ಮಾತನಾಡುವಂತ ಮಾತುಗಳಲ್ಲಿ ಬಹಳ ಎಚ್ಚರಿಕೆ ಉಳ್ಳವರಾಗಿರಬೇಕು. ಹಾಲೆಲೂಯಾ, ಹಾಲೆಲೂಯಾ. ಇಫ್ ಯು ಸ್ಪೀಕ್ ಡೆತ್ ಡೆತ್ ಡೆತ್, ದೆನ್ ಡೆತ್ ವಿಲ್ ಕಮ್ ಇನ್ ಟು ಅವರ್ ಲೈಫ್. ನಾವು ಮರಣವನ್ನು ಮಾತನಾಡುವುದರೆ ಮರಣ ಮರಣ ಎಂದು ಹೇಳುವಾಗ ಮರಣವು ಸಂಭವಿಸುತ್ತದೆ. ದ ಹೋಲ್ ಹೆಲ್ ವಿಲ್ ಕಮ್ ಟು ಯರ್ ಹೌಸ್. ನಮ್ಮ ಒಂದು ನರಕ ಪೂರ್ತಿಯಾಗಿ ನಮ್ಮ ಮನೆ ಬಳಿಗೆ ಬರುತ್ತದೆ. ಬಟ್ ಇಫ್ ಯು ಸ್ಪೀಕ್ ಲೈಫ್ ಲೈಫ್ ಲೈಫ್, ಹೆವೆನ್ ವಿಲ್ ಕಮ್ ಟು ಯರ್ ಹೌಸ್. ಯಾವಾಗ ನೀವು ಒಂದು ಜೀವಿತ ಜೀವಿತದ ಜೀವನ ಬಗ್ಗೆ ಮಾತನಾಡುತ್ತೀರೋ ಆ ಒಂದು ಪರಲೋಕವು ನಿಮ್ಮ ಬಳಿಗೆ ಬರುತ್ತದೆ. ಪೇರೆಂಟ್ಸ್, ಇಫ್ ಯು ಕರ್ಸ್ ಯುವರ್ ಸ್ಮಾಲ್ ಚಿಲ್ಡ್ರನ್ ಎವ್ರಿ ಡೇ ದಟ್ ದೇ ಗುಡ್ ಫಾರ್ ನಥಿಂಗ್ ಗುಡ್ ಫಾರ್ ನಥಿಂಗ್, ಒನ್ ಡೇ ದೇ ವಿಲ್ ಬಿಕಮ್ ಗುಡ್ ಫಾರ್ ನಥಿಂಗ್. ತಂದೆ ತಾಯಿಗಳು ಮಕ್ಕಳನ್ನ ಅಯ್ಯೋ ಈ ಮಗು ಏನು ಒಳ್ಳೇದು ಮಾಡೋದಿಲ್ಲ, ಏನು ಒಳ್ಳೇದು ಮಾಡೋದಿಲ್ಲ ಎಂದು ನೀವು ಶಪಿಸುವಾಗ ಆ ಮಗು ಒಂದು ದಿನ ಏನು ಒಳ್ಳೇದು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಈವನ್ ಇಫ್ ಯುವರ್ ಚಿಲ್ಡ್ರನ್ ಹ್ಯಾವ್ ದ ಕೆಪಾಸಿಟಿ ಟು ಬಿಕಮ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ನೀವು ನೋಡ್ರಿ ನಿಮ್ಮ ಮಕ್ಕಳಿಗೆ ಒಂದು ಭಾರತ ದೇಶದ ಪ್ರಧಾನಮಂತ್ರಿ ಆಗುವಂತ ಸಾಮರ್ಥ್ಯ ಇರಬಹುದು. ದೇ ಕ್ಯಾನ್ ಬಿಕಮ್ ಬಿಗ್ ಪೀಪಲ್ ಇನ್ ಅ ಕಂಟ್ರಿ ಆರ್ ಎನಿವೇರ್ ಇನ್ ದ ವರ್ಲ್ಡ್. ಬಟ್ ಇಫ್ ಯು ಸ್ಪೀಕ್ ಈವಿಲ್ ಟು ದೆಮ್ ಎವ್ರಿ ಡೇ, ದೇ ವಿಲ್ ಡೈ ಒನ್ ಡೇ. ಪ್ರಪಂಚದಲ್ಲಿ ಅವರು ಒಂದು ದೊಡ್ಡ ವ್ಯಕ್ತಿಯಾಗಿ ಕಾಣಿಸಿಕೊಳ್ಳಬಹುದು, ಆದ್ರೆ ನೀವು ಒಂದು 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 ದುಷ್ಟತನವಾದದನ್ನು ಮಾತನಾಡುವಾಗ ಅದು ಅವರ ಜೀವಿತದಲ್ಲಿ ಪರಿಣಾಮ ಬೀರುತ್ತದೆ. ಜೀಸಸ್ ಗೇವ್ ಅಸ್ ಬರ್ತ್ ಟು ಬಿ ಎ ಬ್ಲೆಸಿಂಗ್ ಟು ದಿಸ್ ಅರ್ತ್ ಅಂಡ್ ಟು ಅ ನೇಷನ್. ಯೇಸು ಸ್ವಾಮಿ ಈ ಲೋಕಕ್ಕೆ Jesus, we accepted Jesus so that through Jesus we can bless our nation and bless our family members, bless everyone. Yesu swamina na swikara madida mele naavu nama kutumbakke aashirvadavu nama deshakke aashirvadavagirutte. No evil and corrupt words should come out from our mouth. Ondu prashtavada dushta aalochanegalu nama baayinda varage barabardu. It can bring curse to people's lives. Aneka jeevi aneka janara jeevitavanna shapa baruttade. Jesus cursed the fig tree because there was no fruitfulness. ಒಂದು ಯೇಸು ಸ್ವಾಮಿ ಒಂದು ಮರವನ್ನು ಶಪಿಸಿದ ಕಾರಣ ಏನಂದ್ರೆ ಅದರಲ್ಲಿ ಫಲ ಇರಲಿಲ್ಲ. And when Jesus came back, the fig tree withered, it died.
ಯೇಸು ಸ್ವಾಮಿ ಮತ್ತೆ ಒಂದು ಮರ ಹತ್ರ ಬರುವಾಗ ಅದು ಸತ್ವಾಯಿತು. ಹಾಲೆಲೂಯಾ, ಹಾಲೆಲೂಯಾ. ಅವರ್ ವರ್ಡ್ಸ್ ಕ್ಯಾರಿ ಪವರ್. ನಮ್ಮ ಒಂದು ಮಾತುಗಳು ಒಂದು ಶಕ್ತಿಯನ್ನು ಹೊತ್ತುಕೊಳ್ಳುವಂತದ್ದು. ಹಾಲೆಲೂಯಾ, ಹಾಲೆಲೂಯಾ. ಐ ವಾಂಟ್ ಟು ಗೆಟ್ ಬ್ಯಾಕ್ ಅಗೇನ್ ಟು ಪ್ರೋವರ್ಬ್ಸ್. ಮತ್ತೊಂದೇ ಮತ್ತೆ ನೀವು ಜ್ಞಾನೋಕ್ತಿ ಕಡೆಗೆ ನಿಮ್ಮನ್ನು ನಡೆಸ್ತೇನೆ. ದೋಸ್ ಹೂ ಲವ್ ಟು ಟಾಕ್, ವರ್ಸ್ 21:18-21, ದೋಸ್ ಹೂ ಲವ್ ಟು ಟಾಕ್ ವಿಲ್ ಎಕ್ಸ್ಪೀರಿಯನ್ಸ್ ದ ಕಾನ್ಸಿಕ್ವೆನ್ಸಸ್ ಫಾರ್ ದ ಟಂಗ್ ಕ್ಯಾನ್ ಕಿಲ್ ಆರ್ ನರಿಶ್ ಲೈಫ್. ಜೀವನ ಮರಣಗಳು ನಾಲಿಗೆಯ ವಶ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು. Hallelujah. Hallelujah. If I keep on speaking evil and talk about sickness that nothing is going to happen good, that same thing will happen in my life. ನಾನು ನನ್ನ ಜೀವಿತ ಪೂರ್ತಿಯಾಗಿ ಬರಿ ಕೆಟ್ಟದ್ದನ್ನೇ ಮಾತನಾಡುತ್ತಾ, ರೋಗವನ್ನೇ ನಾನು ಮಾತನಾಡುತ್ತಾ ಇರುವಾಗ ಆ ರೋಗವು ಆ ಕೆಟ್ಟತನವು ನಮ್ಮ ಜೀವಿತವನ್ನು ಆಳ್ವಿಕೆ ಮಾಡಿ ಮತ್ತು ನಮ್ಮ ನಾಶಕ್ಕೆ ನಡೆಸುತ್ತದೆ. And when the Bible said that no one can tame the tongue, ಸತ್ಯವೇದ ಹೇಳ್ತದೆ ಯಾರು ನಾಲಿಗೆಯನ್ನ ಆ ತೊಟ್ಟಿಗೆ ತರುವುದಿಲ್ಲವೋ, I was very shocked. ನನಗೆ ಬಹಳ ಆಶ್ಚರ್ಯ ಸಿಕ್ಕಿದೆ. ದೆನ್ ಹೂ ಕ್ಯಾನ್ ಟೇಮ್ ಮೈ ಟಂಗ್? ಮತ್ತೆ ಯಾರು ಅದೊಟ್ಟಿಗೆ ತೆಗೆದುಕೊಳ್ಳಿ ಸಾಧ್ಯ? ಐ ಕ್ಯಾನ್ ಟೇಮ್ ಮೈ ಟಂಗ್. ನಾನು ನನ್ನ ನಾಲಿಗೆನ ಅದೊಟ್ಟಿಗೆ ತೆಗೆದುಕೊಳ್ಳುವುದಿಲ್ಲ. ಪೀಪಲ್ ಕ್ಯಾನ್ ನಾಟ್ ಟೇಮ್ ಮೈ ಟಂಗ್. ಜನರು ನನ್ನ ಅದೊಟ್ಟಿಗೆ ತೆಗೆದುಕೊಳ್ಳಕ್ಕಾಗಲ್ಲ. ಸೋ ಹೂ ವಿಲ್ ಟೇಮ್ ಮೈ ಟಂಗ್? ಯಾರು ಅದೊಟ್ಟಿಗೆ ತೆಗೆದುಕೊಳ್ಳಿ ಸಾಧ್ಯ? Hallelujah. Hallelujah. ಐ ಗಾಟ್ ದಿ ಆನ್ಸರ್. ನನಗೊಂದು ಉತ್ತರ ಸಿಕ್ಕಿದೆ. ವಿ ಶುಡ್ ಸರೆಂಡರ್ ಅವರ್ ಟಂಗ್ ಟು ದ ಹೋಲಿ ಸ್ಪಿರಿಟ್. ನಮ್ಮ ನಾಲಿಗೆಯನ್ನು ಪವಿತ್ರಾತ್ಮನಿಗೆ ನಾವು ಸಮರ್ಪಣೆ ಮಾಡಬೇಕು. ಅಂಡ್ ಆಸ್ಕ್ ದ ಹೋಲಿ ಸ್ಪಿರಿಟ್ ಟು ಸ್ಪೀಕ್ ಥ್ರೂ ಅಸ್. ಪವಿತ್ರಾತ್ಮನ ನಾವು ಕೇಳಬೇಕು, ನಮ್ಮ ಮೂಲಕವಾಗಿ ನೀನು ಮಾತನಾಡು. ಸ್ಲೋ ಟು ಸ್ಪೀಕ್, ನಿಧಾನವಾಗಿ ಮಾತನಾಡುವಂತದ್ದು. ಸ್ಲೋ ಟು ಆಂಗರ್, ನಾವು ನಿಧಾನವಾಗಿ ಕೋಪ ಮಾಡುವಂತದ್ದು. ಅಂಡ್ ಕ್ವಿಕ್ ಟು ಲಿಸನ್, ಮತ್ತು ಎಚ್ಚರಿಕೆಯಿಂದ ಬೇಗನೆ ಕೇಳುವಂತದ್ದು. ಸೋ ವೆನ್ ವಿ ಲಿಸನ್ ಟು ದ ಹೋಲಿ ಸ್ಪಿರಿಟ್, ನಾವು ಯಾವಾಗ ಪವಿತ್ರಾತ್ಮನನ್ನು ಕೇಳುತ್ತೇವೋ, ಓನ್ಲಿ ದಟ್ ಟೈಮ್ ವಿ ವಿಲ್ ಸ್ಪೀಕ್. ಆ ಸಂದರ್ಭದಲ್ಲಿ ಮಾತ್ರ ನಾವು ಮಾತನಾಡಬೇಕು. ಓನ್ಲಿ ವೆನ್ ದ ಹೋಲಿ ಸ್ಪಿರಿಟ್ ಟೆಲ್ಸ್ ಅಸ್ ಟು ಸ್ಪೀಕ್, ಪವಿತ್ರಾತ್ಮ ನಮ್ಮನ್ನು ಮಾತನಾಡಲಿಕ್ಕೆ ಪ್ರೇರೇಪಿಸುವಾಗ, ವಿಲ್ ಸ್ಪೀಕ್ ಹೋಲಿ ಥಿಂಗ್. ನಾವು ಪರಿಶುದ್ಧ ಕಾರ್ಯಗಳನ್ನು ಮಾತನಾಡಬೇಕು. ಥಿಂಗ್ಸ್ ದಟ್ ಆರ್ ಗುಡ್, ಒಳ್ಳೆ ಕಾರ್ಯಗಳನ್ನು ಮಾತನಾಡಬೇಕು. ಥಿಂಗ್ಸ್ ದಟ್ ಆರ್ ಆನೆಸ್ಟ್, ಒಂದು ಒಂದು ಯಥಾರ್ಥವಾದದನ್ನು ಮಾತನಾಡಬೇಕು. ಥಿಂಗ್ಸ್ ದಟ್ ಆರ್ ಆಫ್ ಗುಡ್ ರಿಪೋರ್ಟ್, ಒಳ್ಳೆಯ ಒಂದು ರಿಪೋರ್ಟ್ ಅನ್ನು ಸಾರಾಂಶ ಕೊಡುವಂತದನ್ನು ಮಾತನಾಡಬೇಕು. ಒನ್ ಮ್ಯಾನ್ ವಾಸ್ ಗೆಟಿಂಗ್ ಡ್ರೆಸ್ಡ್ ಅಪ್ ಟು ಗೋ ಟು ಆಫೀಸ್. ಒಬ್ಬ ವ್ಯಕ್ತಿಯು ಒಂದು dressed up, he was wearing dress to go to the office. ಅದಕ್ಕಾಗಿ ಒಬ್ಬ ವ್ಯಕ್ತಿಯು ವಸ್ತ್ರವನ್ನು ಬದಲಾವಣೆ ಮಾಡುತ್ತಿರುವಾಗ, his wife came near to him. ಆತನ ಹೆಂಡತಿ ಹತ್ತಿರಕ್ಕೆ ಬಂದು, and the husband asked his wife, ಒಂದು ಗಂಡನ ಹೆಂಡತಿ ಹೀಗೆ ಕೇಳಿದನು, what if I die today? What if I die today? ನಾನು ಇವತ್ತು ಸತ್ತರೆ ಏನಾಗ್ಬಹುದು? The wife replied, ಹೆಂಡತಿ ಹೇಳಿದಳು, if you die today, ಇವತ್ತು ನೀ ಸತ್ತರೆ, I'll also die today. ನಾನು ಸಾಯ್ತೇನೆ. It's a true story in Africa. ಆಫ್ರಿಕಾದಲ್ಲಿ ಒಂದು ಉತ್ತಮ ಒಂದು ನಿಜವಾದ ಸಂಗತಿ. The husband went in the car. ಗಂಡನು ಕಾರಿನಲ್ಲಿ ಹೋಗ್ತಾ ಇದ್ದಾನೆ. And he met with an accident. ಅಲ್ಲಿ ಒಂದು ಅಪಘಾತ ಸಂಭವಿಸಿತು. And he died on the spot. ಆ ಸಂದರ್ಭದಲ್ಲಿ ಅವನು ಸತ್ತುಹೋದನು. And the news came to the wife. ಆ ಒಂದು ಸಂಗತಿಗಳು ಹೆಂಡತಿ ಗೊತ್ತಾದಾಗ, And the wife took the car and took the kid and mother and went in the car. ಹೆಂಡತಿಯು ಕಾರ್ ತೆಗೆದುಕೊಂಡು ಮಕ್ಕಳೊಟ್ಟಿಗೆ ಹೋಗುತ್ತಿರುವಾಗ, they met with an accident. ಅವರು ಸಹ ಅಪಘಾತಕ್ಕೆ ಒಳಗಾದರು. Nobody died in that car. ಆ ಒಂದು ಕಾರಿನಲ್ಲಿ ಯಾರು ಸಾಯಲಿಲ್ಲ. Except that lady who was the wife of the dead man. ಆ ಒಂದು ಸತ್ತಿರುವಂತ ವ್ಯಕ್ತಿ ಹೆಂಡತಿ ಬಿಟ್ಟು ಹೊರತಾಗಿ ಮತ್ತೆ ಯಾರು ಸಾಯಲಿಲ್ಲ. They confessed about their death. ಅವರು ಒಂದು ಆ ಒಂದು ಮರಣದ ಬಗ್ಗೆ ಮಾತನಾಡಿದರು. They agreed about their death. ಆ ಒಂದು ಮರಣವನ್ನು ಅವರು ಒಪ್ಪಿಕೊಂಡರು. So whatsoever you speak, ನೀವು ಏನೆಲ್ಲ ಮಾತನಾಡುತ್ತೀರೋ, whatsoever you sow, ನೀವು ಏನೆಲ್ಲ ಬಿತ್ತುತ್ತೀರೋ, that is what you are going to eat. ಅದನ್ನೇ ನೀವು ತಿನ್ಲಿಕ್ಕೆ ಹೋಗ್ತಾ ಇದ್ದೀರಾ. If you sow a coconut seed, ನೀವು ಒಂದು ವೇಳೆ ತೆಂಗಿನ ಮರವನ್ನು ನೆಡುವುದಾದ್ರೆ, a coconut tree only will grow. ತೆಂಗಿನ ಮರವೇ ಬೆಳೆದು ಬರುತ್ತದೆ. If you sow apple seed, ನೀವು ಒಂದು ವೇಳೆ ಒಂದು ಸೇಬಿನ ಬೀಜವನ್ನು ಬಿತ್ತುವುದಾದ್ರೆ, mango tree will not grow. ಒಂದು ಮಾವಿನ ಹಣ್ಣು ಮರ ಬರಲಿಕ್ಕೆ ಸಾಧ್ಯವಿಲ್ಲ. So whatsoever you speak, ನೀವು ಏನನ್ನ ಬಿತ್ತುತ್ತೀರೋ, you shall eat the fruit of the same. ಆ ಒಂದು ಬೀಜದಿಂದನೇ ಆ ಒಂದು ಫಲವನ್ನು ತಿನ್ನುತ್ತೀರಿ. The Bible says, ಸತ್ಯವೇದ ಹೇಳ್ತದೆ, many people do wrong things. ಅನೇಕ ಜನರು ಒಂದು ತಪ್ಪಾದ ಕಾರ್ಯಗಳನ್ನು ಮಾಡ್ತಾರೆ. But they blame it to God. ಆದರೂ ದೇವರನ್ನು ದೂಷಿಸುತ್ತಾರೆ. Hallelujah. Hallelujah. This is not a good thing. ಅದು ಒಳ್ಳೆ ಕಾರ್ಯ. We will read little bit more. ನಾವು ಇನ್ನೂ ಹೆಚ್ಚಾಗಿ ಸ್ವಲ್ಪ ಓದಿ. We'll go to something beautiful in the Old Testament. ಅಲ್ಲೇ ಒಡಂಬಡಿಕೆಯಲ್ಲಿ ಒಂದು ಸುಂದರವಾದ ವಾಕ್ಯಕ್ಕೆ ಹೋಗೋಣ. Numbers chapter 12. ಅರಣ್ಯಕಾಂಡ 12ನೇ ಅಧ್ಯಾಯದಲ್ಲಿ. Verse 1 onwards. ಒಂದನೇ ವಾಕ್ಯದಿಂದ ಮೇಲಾಗಿ. I will not read it, but I will just explain to you. ನಾನು ಇದನ್ನು ಓದುವುದಿಲ್ಲ, ಆದರೆ ನಾನು ನಿಮಗೆ ಅದನ್ನು ವಿವರಿಸುತ್ತೇನೆ. The Bible says, ಸತ್ಯವೇದ ಹೇಳ್ತದೆ, Moses was the most humble man on the face of the earth. ಈ ಲೋಕದಲ್ಲಿ ಒಂದು ಮನುಷ್ಯನು ಬಹಳ ದೀನ, ಮೋಶೆಯು ಬಹಳ ದೀನತೆಯುಳ್ಳವನಾಗಿದ್ದನು. But Aaron and Miriam sat down and started criticizing Moses. ಆದರೆ ಆರೋನನ್ನು ಮತ್ತು ಮಿರ್ಯಾಮಳು ಮೋಶೆಯನ್ನ ಏಳಿಸೋದಕ್ಕೆ ಪ್ರಾರಂಭಿಸಿದರು. Chapter 12 verse 1 we will read. 12ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳ್ತದೆ, While they were at Hazarot, Miriam and Aaron criticized Moses because he had married a Cushite woman. ಮೋಶೆ ಕುಷ್ ದೇಶದ ಸ್ತ್ರೀಯನ್ನು ಮದುವೆ ಮಾಡಿಕೊಂಡಿದ್ದನು, ಅದರ ನಿಮಿತ್ತ ಮಿರ್ಯಾಮಳು ಆರೋನನ್ನು ಅವನಿಗೆ ವಿರುದ್ಧವಾಗಿ ಮಾತನಾಡುವರಾದರು. And Miriam and Aaron said, Has the Lord spoken only through Moses? Hasn't he spoken through us too? But the Lord heard them. ಯೆಹೋವನು ಮೋಶೆಯ ಮೂಲಕವಾಗಿ ಮಾತ್ರವೇ ಮಾತನಾಡಿದ್ದಾನೋ,
ನಮ್ಮ ಮೂಲಕವೂ ಆತನು ಮಾತನಾಡಲಿವೆ ಎಂದು ಹೇಳಿಕೊಂಡರು. ಆರನ್ ಅಂಡ್ ಮಿರಿಯಂ ಕ್ರಿಟಿಸೈಸ್ ಆರನನು ಮತ್ತು ಮಿರಿಯಾಮಳು ಅವರು ಹೀಯಾಳಿಸಿದರು. ಅ ಮ್ಯಾನ್ ಆಫ್ ಗಾಡ್ ದೇವರ ಮನುಷ್ಯನನ್ನು ಹೂಮ್ ಗಾಡ್ ಹ್ಯಾಡ್ ಚೋಸನ್ ದೇವರು ಆರಿಸಿಕೊಂಡ ವ್ಯಕ್ತಿಯನ್ನು. ರಿಮೆಂಬರ್ ಗಾಡ್ ಹಿಯರ್ಸ್ ಆರ್ ಎವ್ರಿ ವರ್ಡ್ ನೆನಪಿಟ್ಟುಕೊಳ್ಳ್ರಿ ದೇವರು ನಮ್ಮ ಪ್ರತಿಯೊಂದು ಮಾತನ್ನು ಗಮನಿಸುತ್ತಾರೆ. ವಿ ಮಸ್ಟ್ ನಾಟ್ ಜಡ್ಜ್ ಎನಿಬಡಿ ಇನ್ ಅವರ್ ಲೈಫ್ಸ್ ನಮ್ಮ ಜೀವಿತದಲ್ಲಿ ಯಾರನ್ನು ನಾವು ತೀರ್ಪು ಮಾಡಬಾರದು. ವಿ ಆರ್ ನಾಟ್ ದ ಜಡ್ಜ್ ನಾವು ತೀರ್ಪುಗಾರರಲ್ಲ. ದ ಜಡ್ಜ್ ಇಸ್ ಇನ್ ಹೆವೆನ್ ಪರಲೋಕವೇ ತೀರ್ಪಾಗಿದೆ. ಲೆಟ್ ಹಿಮ್ ಜಡ್ಜ್ ಅವರು ಆತನೇ ತೀರ್ಪು ಮಾಡಲಿ. ವಿ ಮಸ್ಟ್ ನಾಟ್ ಕ್ರಿಟಿಸೈಸ್ ಆರ್ ಗಾಸಿಪ್ ಅಬೌಟ್ ಎನಿಬಡಿ ಇನ್ ಅವರ್ ಲೈಫ್ಸ್ ಯಾರ ಯಾರ ಕುರಿತಾಗಿ ನಮ್ಮ ಜೀವಿತದಲ್ಲಿ ನಾವು ಹೀಯಾಳಿಸುವಂತದ್ದು ಮಾತನಾಡುವಂತದ್ದು ಮಾಡಬಾರದು. ವೆನ್ ವಿ ಕಾನ್ ಬಿಕಮ್ ಅ ಬ್ಲೆಸಿಂಗ್ ಟು ಸಮ್ವನ್ ನಾವು ಮತ್ತೊಬ್ಬರಿಗೆ ಆಶೀರ್ವಾದವಾಗಿ ನಿಲ್ಲದಿದ್ದರೆ ವಿ ಶುಡ್ ನಾಟ್ ಬಿಕಮ್ ಅ ಕರ್ಸ್ ಟು ನಾವು ಮತ್ತೊಬ್ಬರಿಗೆ ಶಾಪವಾಗಿರಬಾರದು. ಸಿ ವಾಟ್ ಸಮಥಿಂಗ್ ವೆರಿ ಪವರ್ಫುಲ್ ಹ್ಯಾಪನ್ ಇಲ್ಲಿ ಏನು ಒಳ್ಳೆ ಸಂಗತಿಗಳು ನಡೀತಾ ಇದೆ ನೀವು ಅರ್ಥ ಮಾಡಿಕೊಳ್ಳಿ. ವಿ ಮಸ್ಟ್ ಲರ್ನ್ ಸಮಥಿಂಗ್ ಫ್ರಮ್ ದಿಸ್ ಚಾಪ್ಟರ್ ಈ ಅಧ್ಯಾಯದಲ್ಲಿ ಒಂದು ವಿಶೇಷವಾದ ಸಂಗತಿ ನಾವು ಕಲಿಯಲಿಕ್ಕಿದ್ದೇವೆ. ಗಾಡ್ ವಾಸ್ ಹಿಯರಿಂಗ್ ಆರನ್ ಅಂಡ್ ಮಿರಿಯಮ್ಸ್ ಕ್ರಿಟಿಸಿಸಮ್ ಅಗೇನ್ಸ್ಟ್ ಮೋಸಸ್ ಮೋಶೆ ಕುರಿತಾಗಿ ಅವರು ಹೀಯಾಳಿಸಿದನ್ನ ಗುಡುಗುಟ್ಟಿದನ್ನ ದೇವರು ಕೇಳಿಸಿಕೊಂಡನು. ವರ್ಸ್ 4 ಬೈಬಲ್ ಸೇಸ್ ಗಾಡ್ ಕಾಲ್ಡ್ ಮಿರಿಯಮ್ ಅಂಡ್ ಆರನ್ ಟು ದ ಟೆಂಟ್ ವಚನ 4ರಲ್ಲಿ ಹೀಗೆ ಹೇಳ್ತಿದೆ ಹೀಗಿರಲಾಗಿ ಅವರು ಮಾಡಿದ ಮಾತನ್ನು ಯೆಹೋವನು ಕೇಳಿ ಪಕ್ಕನೆ ಮೋಶೆ ಆರನ್ ಮಿರಿಯಮರಿಗೆ ನೀವು ಮೂರು ಮಂದಿ ದೇವರ ದರ್ಶನ ಗುಡಾರದ ಬರಬೇಕೆಂದು ಆಜ್ಞಾಪಿಸಿದನು. ಗಾಡ್ ವಾಸ್ ವೆರಿ ಅಪ್ಸೆಟ್ ದೇವರು ಬಹಳ ನಿರಾಶೆಯುಳ್ಳವನಾದನು. ದ ಬೈಬಲ್ ಸೇಸ್ ಸತ್ಯವೇದ ಹೇಳ್ತದೆ ಹಿ ಹ್ಯಾಸ್ ಮೇಡ್ ಅಸ್ ಆಲ್ ಇನ್ ಹಿಸ್ ಓನ್ ಲೈಕ್ನೆಸ್ ಅಂಡ್ ಇನ್ ಹಿಸ್ ಇಮೇಜ್ ನಮ್ಮೆಲ್ಲರನ್ನ ಆತನು ತನ್ನ ಸ್ವರೂಪದಲ್ಲಿ ನಮ್ಮನ್ನು ಉಂಟು ಮಾಡಿದ್ದಾನೆ. ವಿ ಆರ್ ಆಲ್ ದ ಚಿಲ್ಡ್ರನ್ ಆಫ್ ಗಾಡ್ ನಾವೆಲ್ಲರೂ ದೇವರ ಮಕ್ಕಳು. ವಿ ಆರ್ ಆಫ್ ದ ಸೇಮ್ ಬಾಡಿ ನಮಗೆ ಒಂದೇ ಶರೀರವದೆ. ಹೌ ಕ್ಯಾನ್ ಒನ್ ಹ್ಯಾಂಡ್ ಕರ್ಸ್ ಅನದರ್ ಹ್ಯಾಂಡ್ ಮತ್ತೊಂದು ಕೈ ಇನ್ನೊಂದು ಕೈಯನ್ನು ಹೇಗೆ ಶಪಿಸಲಿಕ್ಕೆ ಸಾಧ್ಯ? ಹೌ ಕ್ಯಾನ್ ಒನ್ ಐ ಸೇಡ್ ಬ್ಯಾಕ್ ಟು ದ ಅದರ್ ಐ ಒಂದು ಕಣ್ಣು ಇನ್ನೊಂದು ಕಣ್ಣನ್ನು ಶಪಿಸಲಿಕ್ಕೆ ಹೇಗೆ ಸಾಧ್ಯ? ವಿ ಆಲ್ ನೀಡ್ ಈಚ್ ಅದರ್ ನಮಗೆಲ್ಲರಿಗೂ ನಾವು ಒಬ್ಬರಿಗೊಬ್ಬರು ಅವಶ್ಯಕತೆ ಇದೆ. ಇಫ್ ದ ಬಾಡಿ ಇಸ್ ನಾಟ್ ಒನ್ ಇಟ್ ವಿಲ್ ನಾಟ್ ಫಂಕ್ಷನ್ ವೆಲ್ ಶರೀರ ಒಂದೇ ಆಗುದಾದ್ರೆ ಅದು ಯಾವುದು ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಲೆಲೂಯಾ ಹಾಲೆಲೂಯಾ ವಿಲ್ ಗೋ ಫರ್ದರ್ ಮುಂದೆ ಹೋಗೋಣ. ವರ್ಸ್ 9 ಒಂಬತ್ತನೇ ವಚನದಲ್ಲಿ ಕ್ಯಾನ್ ಯು ರೀಡ್ ಆ ಮೇಘವು ದೇವದರ್ಶನ ಗುಡಾರದ ಬಳಿಯಿಂದ ಹೋದಾಗ ಆಹಾ ಮಿರಿಯಾಮಳಿಗೆ ತೊನ್ನು ಹತ್ತಿದ್ದರಿಂದ ಆಕೆ ಚರ್ಮ ಹಿಮದಂತೆ ಬೆಳ್ಳಗಾಗಿ ಹೋಗಿತ್ತು. ಹಾಲೆಲೂಯಾ 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 ಸಮಥಿಂಗ್ ವೆರಿ ವೆರಿ ಡೇಂಜರಸ್ ಹ್ಯಾಪನ್ಡ್ ಅಲ್ಲಿ ಒಂದು ಒಂದು ಅಪಘಾತ ಸಂಭವಿಸ್ತಾ ಇದೆ. ಗಾಡ್ ವಾಸ್ ಫ್ಯೂರಿಯಸ್ ಅಂಡ್ ವೆರಿ ಅಪ್ಸೆಟ್ ದೇವರು ಒಂದು ಹೃದಯದಲ್ಲಿ ನಿರಾಶೆಯುಳ್ಳವನಾದ. ಬಿಕಾಸ್ ಗಾಡ್ ಲವ್ ಮೋಸಸ್ ವೆರಿ ಮಚ್ ಹಿ ವಾಸ್ ದ ಮೋಸ್ಟ್ ಹಂಬಲ್ ಮ್ಯಾನ್ ಆನ್ ದ ಫೇಸ್ ಆಫ್ ದಿಸ್ ಅರ್ಥ್ ಯಾಕಂದ್ರೆ ದೇವರು ಮೋಶೆಯನ್ನು ಬಹಳವಾಗಿ ಪ್ರೀತಿ ಮಾಡ್ತಾ ಇದನು ಯಾಕಂದ್ರೆ ಮೋಶೆಯು ಬಹಳ ದೀನತೆ ಉಳ್ಳ ವ್ಯಕ್ತಿ. ಆಸ್ ದ ಲಾರ್ಡ್ ಡಿಪಾರ್ಟೆಡ್ ದೇವರವನ್ನು ಬಿಟ್ಟು ಹೋದಾಗ ದ ಬೈಬಲ್ ಸೇಸ್ ಇನ್ ವರ್ಸ್ 10 ಹತ್ತನೇ ವಚನದಲ್ಲಿ ಸತ್ಯವೇದ ಹೇಳ್ತದೆ ದ ಕ್ಲೌಡ್ ಮೂವ್ ಫ್ರಮ್ ಅಬೌವ್ ದ ಟ್ಯಾಬರ್ನೇಕಲ್ ಆ ಮೇಘವು ದೇವ ದರ್ಶನ ಗುಡಾರದ ಬಳಿಯಿಂದ ಹೋದಾಗ ದ ಪ್ರೆಸೆನ್ಸ್ ಆಫ್ ದ ಲಾರ್ಡ್ ಮೂವ್ಡ್ ಅವೇ ಫ್ರಮ್ ಮಿರಿಯಮ್ ಮಿರಿಯಾಮಳಿಂದ ದೇವರ ಪ್ರಸನ್ನತೆ ಹೊರಟು ಹೋದಾಗ ಅಂಡ್ ಮಿರಿಯಮ್ ವಾಸ್ ಸ್ಟ್ರಕ್ ವಿತ್ ಲೆಪ್ರಸಿ ಮಿರಿಯಾಮಳು ಅಲ್ಲಿ ಒಂದು ಏನು ತೊನ್ನು ಹತ್ತಿದವಳಾದಳು. ಹಾಲೆಲೂಯಾ ಹಾಲೆಲೂಯಾ ಲೆಪ್ರಸಿಯಾ ಲೆಪ್ರಸಿ ಶಿ ವಾಸ್ ಸ್ಟ್ರಕ್ ವಿತ್ ಲೆಪ್ರಸಿ ಅವಳು ತೊನ್ನು ಹತ್ತಿದವಳಾದಳು. It's such a sad thing. ಅದೊಂದು ಬಹಳ ಬೇಸರಿಕೆ ತರ. And when I read later, ನಾವು ಮುಂದೆ ಹೋಗುವಾಗ I realized, ನನಗೆ ಅರ್ಥ ಆಯ್ತು, Miriam was not an ordinary lady. ಮಿರಿಯಮ್ ಅವಳು ಒಂದು ಸಾಧಾರಣ ವ್ಯಕ್ತಿ ಅಲ್ಲ. She was a prophetess of God. ಅವಳು ಒಬ್ಬ ಒಂದು ದೇವರ ಪ್ರವಾದಿನಿ ಆಗಿದಳು. She was a prophetess of God. ಅವಳು ದೇವರ ಪ್ರವಾದಿನಿ ಆಗಿದಳು. She was carrying the anointing of God. ದೇವರ ಅಭಿಷೇಕವನ್ನು ಹೊತ್ತುಕೊಂಡು ಹೋಗುವಳಾಗಿದಳು. God loved her and moved with the power. ಅವಳು ದೇವರನ್ನು ಪ್ರೀತಿಸಿ ದೇವರ ಅವಳ ಜೊತೆಯಲ್ಲಿ ಚಲಿಸುವನಾಗಿದ್ದಳು. Through the life of Miriam. ಮಿರಿಯಮ್ ಅವಳ ಜೀವಿತದ ಮೂಲಕವಾಗಿ I was really broken about it. ನಾನು ಇದರ ಕುರಿತಾಗಿ ಮುರಿಯಲ್ಪಟ್ಟೆನು. I cried a lot. ನಾನು ಹೆಚ್ಚಾಗಿ ಗೋಳಾಡಿದೆ. Just because Miriam spoke against the man of God, God struck Miriam with leprosy. ನೋಡ್ರಿ ಸ್ವಲ್ಪವಾಗಿ ಮಿರಿಯಾಮಳು ದೇವರ ಮನುಷ್ಯನ ಕುರಿತಾಗಿ ವಿರುದ್ಧವಾಗಿ ಮಾತನಾಡಿದ್ರಿಂದ ಆಕೆಗೆ ತೊನ್ನು ಹತ್ತಿತ್ತು. As great is the love of God, so great is the judgment of God. ನೋಡ್ರಿ ದೇವರ ಪ್ರೀತಿಗಿಂತ As great is the love of God is the same greatness the judgment of God. ದೇವರ ಪ್ರೀತಿ ಎಷ್ಟು ಪ್ರಾಮುಖ್ಯವೋ ದೇವರ ನ್ಯಾಯ ತೀರ್ಪು ಅಷ್ಟೇ ಪ್ರಾಮುಖ್ಯವಾಗಿದೆ. Hallelujah. Hallelujah. We must be very careful not to speak ill about anyone. ಯಾರ ಕುರಿತಾಗಿ ನಾವು ಮಾತನಾಡುವಾಗ ಬಹಳ ಎಚ್ಚರಿಕೆಯಾಗಿರಬೇಕು. And if anybody speaks to us about anyone, we must tell them to stop it. ನಾವು ಯಾರಾದರೂ ಕುರಿತಾಗಿ ನಮ್ಮ ಬಳಿ ಮಾತನಾಡುವಾಗ ನಾವು ಅದನ್ನು ಹೇಳಬೇಕು ನಿಲ್ಲಿಸಿರಿ ಎಂಬುದಾಗಿ. We can save their lives. ಅವರ ಜೀವಿತವನ್ನು ನಾವು ರಕ್ಷಿಸಬೇಕು. We are called to be leaders. ನಾವು ನಾಯಕರಾಗಿ ಅವರನ್ನು ಮಾರ್ಪಡಿಸಬೇಕು. We are called to be the kings on this nation. ಈ ಒಂದು ದೇಶಕ್ಕೆ ನಾವು ಒಂದು ರಾಜರಾಗಿ ಕರೆಯಲ್ಪಟ್ಟಿದ್ದೇವೆ. We must not encourage these things inside our church, inside our families. ಈ ಒಂದು ಕುಟುಂಬದ ಒಳಗೆ ಸಭೆ ಒಳಗಡೆ ಇಂತ ಕಾರ್ಯಗಳನ್ನು ನಾವು ಪ್ರೋತ್ಸಾಹಿಸಬಾರದು. Sometimes we pray less and gossip more. ಕೆಲವು ಸಾರಿ ನಾವು ಪ್ರಾರ್ಥನೆ ಕಡಿಮೆ ಮಾಡುತ್ತೇವೆ ಆದರೆ ಅಬ್ಬಿಸುವಂತದನ್ನ ಹೆಚ್ಚು ಮಾಡುತ್ತೇವೆ.
ಇನ್ ದಿಸ್ ಬಾಡಿ ಎವ್ರಿಥಿಂಗ್ ಗೆಟ್ಸ್ ಟೈರ್ಡ್ ಈ ಶರೀರದಲ್ಲಿ ಪ್ರತಿಯೊಂದು ಸಹ ಆಯಾಸಗೊಳ್ಳುತ್ತದೆ ಬಟ್ ಟಂಗ್ ಕ್ಯಾನ್ ನೆವರ್ ಗೆಟ್ ಟೈರ್ಡ್ ಆದ್ರೆ ನಾಲಿಗೆಗೆ ಯಾವತ್ತೂ ಆಯಾಸವಾಗುವುದು ಹಲ್ಲೆಲೂಯಾ ಹಲ್ಲೆಲೂಯಾ ವಿ ಕ್ಯಾನ್ ಯೂಸ್ ದಿಸ್ ಟಂಗ್ ಫಾರ್ ಬ್ಲೆಸ್ಸಿಂಗ್ ಗಾಡ್ ನಾವು ಈ ಒಂದು ನಾಲಿಗೆಯನ್ನು ದೇವರ ಆಶೀರ್ವಾದಕ್ಕಾಗಿ ಉಪಯೋಗಿಸಬೇಕು ದಿ ಬೈಬಲ್ ಸೇಸ್ ಸತ್ಯವೇದ ಹೇಳ್ತದೆ ಇನ್ ಜೇಮ್ಸ್ ಚಾಪ್ಟರ್ 3 ವರ್ಸ್ 9 ಯಾಕೋಬನ ಪುಸ್ತಕ 3ನೇ ಅಧ್ಯಾಯ 9ನೇ ವಚನದಲ್ಲಿ ವಿ ಶುಡ್ ಆಲ್ವೇಸ್ ಪ್ರೇಸ್ ದಿ ಲಾರ್ಡ್ ಆವರ್ ಗಾಡ್ ಆವರ್ ಫಾದರ್ ನಾವು ಯಾವಾಗಲೂ ದೇವರಿಗೆ ಸ್ತೋತ್ರ ಉಳ್ಳವರಾಗಿರಬೇಕು ಹಲ್ಲೆಲೂಯಾ ಜೇಮ್ಸ್ ಚಾಪ್ಟರ್ 3 ವರ್ಸ್ 9 ಯಾ ನಾಲಿಗೆಯಿಂದ ತಂದೆಯಾದ ಕರ್ತನನ್ನು ಕೊಂಡಾಡುತ್ತೇವೆ ವಿ ಶುಡ್ ಕೀಪ್ ಆನ್ ಪ್ರೇಸಿಂಗ್ ರಾದರ್ ದನ್ ಕರ್ಸಿಂಗ್ ಅದರ್ಸ್ ನೋಡಿ ಮತ್ತೊಬ್ಬರನ್ನ ಶಪಿಸುವುದಕ್ಕಿಂತ ನಾಲಿಗೆಯಿಂದ ದೇವರನ್ನ ಯಾವಾಗಲೂ ಕೊಂಡಾಡುತ್ತೇವೆ ಫ್ರಮ್ ದಿ ಸೇಮ್ ಮೌತ್ ಕರ್ಸಿಂಗ್ ಅಂಡ್ ಬ್ಲೆಸಿಂಗ್ ಕ್ಯಾನ್ ನಾಟ್ ಕಮ್ ನೋಡ್ರಿ ಇದೇ ಒಂದೇ ನಾಲಿಗೆಯಲ್ಲಿ ಆಶೀರ್ವಾದವು ಮತ್ತು ಶಾಪವು ಒಟ್ಟಿಗೆ ಬರಲಿಕ್ಕೆ ಸಾಧ್ಯವಿಲ್ಲ ಬಿಟರ್ ವಾಟರ್ ಅಂಡ್ ಗುಡ್ ವಾಟರ್ ಕ್ಯಾನ್ ನಾಟ್ ಕಮ್ ಟುಗೆದರ್ ಒಂದು ಕೆಟ್ಟ ನೀರು ಒಳ್ಳೆ ನೀರು ಒಟ್ಟಿಗೆ ಬರಲಿಕ್ಕೆ ಸಾಧ್ಯವಿಲ್ಲ ಹಲ್ಲೆಲೂಯಾ ಹಲ್ಲೆಲೂಯಾ ವಿ ಶುಡ್ ಬಿ ಒನ್ ಸೈಡೆಡ್ ಪೀಪಲ್ ನಾವು ಒಂದು ಕಡೆ ನಿಲ್ಲುವವರಾಗಿರಬೇಕು ವಿ ಶುಡ್ ನಾಟ್ ಪ್ಲೇ ಡಬಲ್ ಗೇಮ್ ನಾವು ಎರಡು ಕಡೆ ನಿಲ್ಲುವ ವ್ಯಕ್ತಿಗಳಾಗಬಾರದು ಐ ಟೆಲ್ ಯು ಬ್ರದರ್ ಅಂಡ್ ಸಿಸ್ಟರ್ಸ್ ನನ್ನ ಪ್ರಿಯ ಸಹೋದರ ಸಹೋದರಿ ನಾನು ಹೇಳುತ್ತೇನೆ ಇಫ್ ವಿ ಕ್ಯಾನ್ ಕಂಟ್ರೋಲ್ ದಿಸ್ ಟಂಗ್ ಒಂದು ವೇಳೆ ನಮ್ಮ ನಾಲಿಗೆಯನ್ನು ಹತೋಟಿಯಲ್ಲಿ ಹಿಡಿದಿದ್ದಾರೆ ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ಪರಿಶುದ್ಧಾತ್ಮನ ಮೂಲಕವಾಗಿ ಅಂಡ್ ಟೇಮ್ ದಿಸ್ ಟಂಗ್ ಎವ್ರಿ ಡೇ ಪ್ರತಿ ದಿನ ಈ ಒಂದು ನಾಲಿಗೆಯನ್ನು ರೂಪಾಂತರ ಮಾಡೋಣ ಈವನ್ ವೆನ್ ಐ ವಾಂಟ್ ಟು ಸ್ಪೀಕ್ ನೀವು ನೋಡ್ರಿ ನಾವು ಈಗ ಮಾತನಾಡಬೇಕು ಅನಿಸೋದಾದ್ರೆ ಸ್ಟಿಲ್ ಐ ಶುಡ್ ನಾಟ್ ಸ್ಪೀಕ್ ನಾವು ಮಾತನಾಡಲಿಕ್ಕೆ ಹೋಗೋದು ಬಿಕಾಸ್ ದ ಹೋಲಿ ಸ್ಪಿರಿಟ್ ಟೆಲ್ಸ್ ಮಿ ನಾಟ್ ಟು ಸ್ಪೀಕ್ ಯಾಕಂದ್ರೆ ಪರಿಶುದ್ಧಾತ್ಮನ ಹೇಳೋದಿಲ್ಲ ಮಾತನಾಡಲಿಕ್ಕೆ ದಟ್ ವೇ ಐ ವಿಲ್ ಬಿ ಏಬಲ್ ಟು ಕಂಟ್ರೋಲ್ ಮೈ ಬಾಡಿ ಆ ರೀತಿಯಾಗಿ ನಮ್ಮ ಶರೀರವನ್ನು ನಾವು ಹತೋಟಿಯಲ್ಲಿ ಇಡಬಹುದು ಹಲ್ಲೆಲೂಯಾ ಹಲ್ಲೆಲೂಯಾ ಕೇನ್ ಗಾಟ್ ಸೋ ಆಂಗ್ರಿ ವಿತ್ ಹಿಸ್ ಬ್ರದರ್ ಕಾಯಿನ್ ಒಂದು ಅಣ್ಣ ಸಹೋದರನ ಮೇಲೆ ಬಹಳ ಕೋಪ ಉಳ್ಳವನಾದ ದಟ್ ಹಿ ಟುಕ್ ದ ನೈಫ್ ಅಂಡ್ ಕಿಲ್ಡ್ ಹಿಸ್ ಬ್ರದರ್ ಏಬಲ್ ಅವನು ಏಬಲನ್ನು ಅವನು ಕತ್ತಿಯಿಂದ ಸಾಯಿಸಿಬಿಟ್ಟನು ಹಲ್ಲೆಲೂಯಾ ಹಲ್ಲೆಲೂಯಾ ಬಟ್ ಇನ್ ದ ನ್ಯೂ ಟೆಸ್ಟಮೆಂಟ್ ಆದ್ರೆ ಅದೇ ಹೊಸ ಒಡಂಬಡಿಕೆಯಲ್ಲಿ ಮರ್ಡರ್ ಇಸ್ ಇನ್ ಅ ಡಿಫರೆಂಟ್ ವೇ ಆದ್ರೆ ಕೊಲೆ ಅನ್ನೋದು ಮತ್ತೊಂದು ವಿಧವಾಗಿದೆ ಇಫ್ ಯು ಗೆಟ್ ಆಂಗ್ರಿ ವಿತ್ ಯುವರ್ ಬ್ರದರ್ ನಿನ್ನ ಸಹೋದರ ಜೊತೆ ಕೋಪ ಮಾಡುದು ನೀವಾಗ್ಲೇ ಕೊಲೆಗಾರರಾಗಿದ್ದೀರಿ ಟೇಕಿಂಗ್ ದ ನೈಫ್ ಇಸ್ ಸೆಕೆಂಡರಿ ಕತ್ತಿಯನ್ನು ತೆಗೆದುಕೊಳ್ಳುವಂಥದ್ದು ಎರಡನೇ ಭಾಗ ವಿ ಮೇ ಥಿಂಕ್ ವಿ ಆರ್ ವೆರಿ ಹೋಲಿ ಸಮ್ಟೈಮ್ಸ್ ನಾವು ಅನೇಕ ಸಾರಿ ಯೋಚನೆ ಮಾಡ್ತೇವೆ ನಾವು ಬಹಳ ಪರಿಶುದ್ಧರು ವಿ ಡೋಂಟ್ ಡ್ರಿಂಕ್ ವಿ ಡೋಂಟ್ ಸ್ಮೋಕ್ ನಾವು ಕುಡಿಯೋದಿಲ್ಲ ತಿನ್ನೋದಿಲ್ಲ ಸ್ಮೋಕ್ ವಿ ಡೋಂಟ್ ವಾಚ್ ಎನಿಥಿಂಗ್ ಡರ್ಟಿ ನಾವು ಯಾವ್ದು ಕೆಟ್ಟದನ್ನು ನೋಡೋದಿಲ್ಲ ವಿ ಡೋಂಟ್ ಗಿವ್ ಬ್ರೈಬರಿ ಅಂಡ್ ಟೇಕ್ ಬ್ರೈಬರಿ ನಾವು ಯಾವ್ದನ್ನು ಹೊಸವಾಗಿ ಕೊಡೋದಿಲ್ಲ ತಗೊಳ್ಳೋದಿಲ್ಲ ಹಲ್ಲೆಲೂಯಾ ಹಲ್ಲೆಲೂಯಾ ಬಟ್ ವಿ ಮಸ್ಟ್ ವಾಚ್ ಔಟ್ ವಾಟ್ ಡೂ ವಿ ಸ್ಪೀಕ್ ಎವ್ರಿ ಡೇ ಆದ್ರೆ ಪ್ರತಿದಿನ ನಾವು ಗಮನಿಸಬೇಕು ನಾವು ಏನು ಮಾತನಾಡುತ್ತೇವೆ ಐ ಟೆಲ್ ಯು ಒನ್ ಥಿಂಗ್ ಒಂದು ವಿಷಯ ನಾನು ನಿಮಗೆ ವಿ ಕ್ಯಾನ್ ನಾಟ್ ಇಂಪಾರ್ಟ್ ಬ್ಲೆಸ್ಸಿಂಗ್ ಇಫ್ ವಿ ಡೋಂಟ್ ಹ್ಯಾವ್ ಬ್ಲೆಸ್ಸಿಂಗ್ ನಮ್ಮಲ್ಲಿ ಆಶೀರ್ವಾದವಿಲ್ಲದಿದ್ದರೆ ನಾವು ಮತ್ತೊಬ್ಬರಿಗೆ ಆಶೀರ್ವಾದ ಕೊಡಲಿಕ್ಕೆ ಸೋ ವೆನ್ ವಿ ಆರ್ ಬ್ಲೆಸ್ಡ್ ಇನ್ ಅವರ್ ಲೈವ್ಸ್ ನಮ್ಮ ಜೀವಿತದಲ್ಲಿ ಆಶೀರ್ವಾದ ಒಂದು ವಿ ಶುಡ್ ಸ್ಟಾರ್ಟ್ ಸ್ಪೀಕಿಂಗ್ ದ ಬ್ಲೆಸ್ಸಿಂಗ್ ಅಪಾನ್ ಅವರ್ ಚಿಲ್ಡ್ರನ್ ನಮ್ಮ ಮಕ್ಕಳ ಮೇಲೆ ಆಶೀರ್ವಾದವನ್ನು ನಾವು ಮಾತನಾಡಬೇಕು ಐ ಹ್ಯಾವ್ ಸೋ ಮೆನಿ ಮೆನ್ ಇನ್ ಮೈ ಚರ್ಚ್ ಅಂಡ್ ವಿಮೆನ್ ಇನ್ ಮೈ ಚರ್ಚ್ ನನ್ನ ಸಭೆಯಲ್ಲಿ ಅನೇಕ ಪುರುಷರಿದ್ದಾರೆ ಸ್ತ್ರೀಯರಿದ್ದಾರೆ ವೆನ್ ದ ವೈಫ್ ಇಸ್ ಟು ಸ್ಲೀಪ್ ಹೆಂಡತಿ ಮಲಗುವಾಗ ಹಸ್ಬೆಂಡ್ ಸ್ಟಾರ್ಟೆಡ್ ಬ್ಲೆಸ್ಸಿಂಗ್ ಇಸ್ ವೈಫ್ ಆ ಗಂಡನು ಹೆಂಡತಿನ ಆಶೀರ್ವಾದಕ್ಕೆ ಮಾಡ್ಲಿಕ್ಕೆ ಎವ್ರಿ ನೈಟ್ ಇಸ್ ಟು ಬ್ಲೆಸ್ ಇಸ್ ವೈಫ್ ಪ್ರತಿ ರಾತ್ರಿ ಅವರನ್ನು ಆಶೀರ್ವದಿಸ್ತಾರೆ ಹಿ ಚೇಂಜ್ ದ ಥಾಟ್ಸ್ ಅವರ ಆಲೋಚನೆಗಳನ್ನು ಬದಲಾಯಿಸ್ತಾರೆ ಹಿ ಚೇಂಜ್ ಹಿಸ್ ಟಂಗ್ ಸ್ಟೈಲ್ ಅವರ ಒಂದು ನಾಲಿಗೆಯ ಮಾತುಗಳನ್ನು ಬದಲಾಯಿಸ್ತಾರೆ ಒನ್ ಡೇ ಹಿಸ್ ವೈಫ್ ಗಾಟ್ ಹೀಲ್ಡ್ ಆ ಒಂದು ದಿನ ಅವರ ಹೆಂಡತಿ ಸೌಖ್ಯವಾಗುತ್ತಾರೆ ಹಲ್ಲೆಲೂಯಾ ಹಲ್ಲೆಲೂಯಾ ವಿ ಕ್ಯಾನ್ ಚೇಂಜ್ ದ ಹೋಲ್ ಕೋರ್ಸ್ ಆಫ್ ಅವರ್ ಲೈಫ್ ಬೈ ವಾಟ್ ವಿ ಸ್ಪೀಕ್ ನಾವು ಮಾತನಾಡುವುದರ ಮೂಲಕವಾಗಿ ಇಡೀ ನಮ್ಮ ಜೀವಿತದ ಎಲ್ಲ ಅಂಶಗಳನ್ನು ಬದಲಾಯಿಸಬಹುದು ಎವ್ರಿ ಮಾರ್ನಿಂಗ್ ವಿ ಶುಡ್ ಸರೆಂಡರ್ ಅವರ್ ಟಂಗ್ ಟು ದ ಲಾರ್ಡ್ ಪ್ರತಿ ದಿನ ನಾವು ನಮ್ಮ ನಾಲಿಗೆಯನ್ನು ದೇವರಿಗೆ ಒಪ್ಪಿಸಿಕೊಡಬೇಕು ಅಂಡ್ ಆಸ್ಕ್ ದ ಹೋಲಿ ಸ್ಪಿರಿಟ್ ಟು ಸ್ಪೀಕ್ ಟು ಅಸ್ ಬಿಫೋರ್ ವಿ ಸ್ಪೀಕ್ ಟು ಅದರ್ಸ್ ನಾವು ಮತ್ತೊಬ್ಬರ ಜೊತೆ ಮಾತನಾಡೋಕ್ಕಿಂತ ಮುಂಚಿತವಾಗಿ ಪವಿತ್ರಾತ್ಮನ ಕೇಳಬೇಕು ನಮ್ಮ ಜೊತೆ ಮಾತನಾಡ್ರಿ ಐ ಲವ್ ದಿಸ್ ವೆರಿ ಮಚ್ I love this very much. ಇದನ್ನು ನಾನು ಹೆಚ್ಚಾಗಿ ಇಷ್ಟಪಡುತ್ತೇನೆ. Joseph left his coat at Potiphar's wife and ran away. ಯೋಸೇಫನು ಹೆಂಡತಿ ಪೋಟಿಫರ್ನ ಹೆಂಡತಿಗೆ ತನ್ನ ಕೋಟ್ ಅನ್ನು ಬಿಟ್ಟು ಓಡಿ ಹೋದನು. Sometimes when there is a fight we must leave away from that place. ಕೆಲವು ಸಂದರ್ಭಗಳಲ್ಲಿ ಅಲ್ಲಿಗೆ ಜಗಳಗಳು ಸಂಭವಿಸುವಾಗ ನಾವು ಆ ಸ್ಥಳದಿಂದ ಬಿಟ್ಟು ಓಡೋದು. When somebody shouting at us we must keep our mouth shut. ಯಾರಾದರೂ ಒಂದು ವೇಳೆ ಕೂಗುವಾಗ ನಾವು ನಮ್ಮ ಮಾತನ್ನು ನಿಲ್ಲಿಸಬೇಕು. And one of the best ways is to keep glorifying the father ಒಂದು ಒಳ್ಳೆ ಸಂಗತಿ ಏನಂದ್ರೆ ಯಾವಾಗಲೂ ತಂದೆಯನ್ನು ಮಹಿಮೆಪಡಿಸಬೇಕು honoring worshiping god ಆ ದೇವರನ್ನು ಗೌರವಿಸುವಂತದ್ದು ಆರಾಧಿಸುವಂತದ್ದಾಗಿದೆ there is so many good things we can speak from this tongue ಈ ಒಂದು ನಾಲಿಗೆ ಕುರಿತಾಗಿ ಅನೇಕ ಒಳ್ಳೆ ಸಂಗತಿಗಳನ್ನು ಮಾತಾಡಬಹುದು keep speaking in tongues ಒಳ್ಳೆದನ್ನು ಮಾತನಾಡ್ರಿ hallelujah hallelujah speak to our nation ನಮ್ಮ ದೇಶಕ್ಕೆ ಕುರಿತಾಗಿ ಮಾತನಾಡ್ರಿ bless our nation ನಮ್ಮ ದೇಶವನ್ನು ಆಶೀರ್ವದಿಸಿರಿ bless our city ನಮ್ಮ ಪಟ್ಟಣವನ್ನು ಆಶೀರ್ವದಿಸಿರಿ bless our principle ನಮ್ಮ ಒಂದು ಸಿದ್ಧಾಂತಗಳನ್ನು ಆಶೀರ್ವದಿಸಿರಿ bless our business ನಮ್ಮ ವ್ಯವಹಾರಗಳನ್ನು ಆಶೀರ್ವದಿಸಿರಿ I will tell you in no time everything will change in your life nanu helthene ati begane ellavu sah badalagutade all the power and authority is not outside ella adhikaragalu horagade illa it is inside us namma horagide we should not try to change others first now mattobarna badalaisodalla modalu we should try to change ourselves nammanne navu badalaisikollabeku let us pray together matte prarthana maadikollona jesus we thank you for this time yesuve ond olle samayakkagi stotra thank you for this word ee vaakyakkagi stotra and we pray father ನಾವು ತಂದೆ ಪ್ರಾರ್ಥಿಸುತ್ತೇವೆ ಹೀಲ್ ಆ ಟಂಗ್ಸ್ ನಮ್ಮ ನಾಲಿಗೆಯನ್ನು ಗುಣಪಡಿಸಿ ಟಚ್ ಆ ಟಂಗ್ಸ್ ನಮ್ಮ ನಾಲಿಗೆಯನ್ನು ಸ್ಪರ್ಶಿಸಿ ಲೆಟ್ ಇಟ್ ಸ್ಟಾಪ್
stop speaking evil and gossiping. ಒಂದು ಒಂದು ಕೆಟ್ಟ ಸಂಗತಿಗಳನ್ನು ಕೆಟ್ಟದನ್ನು ಮಾತಾಡೋದು ನಿಲ್ಲಲ್ಪಡಲಿ. Transform it. ಒಂದು ಬದಲಾವಣೆ ಆಗಲಿ. In Jesus name I pray. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. Amen. Amen. You are